ನಮಸ್ಕಾರ ಟಾಪ್ 25 ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ ಕಾರಣ ಇಷ್ಟೇ ಮುಂಬರುವಂತ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುತ್ತೆ ಈ ಎಪಿಸೋಡ್ ನಲ್ಲಿ ಕೊಟ್ಟಿರುವಂತ ಪ್ರಶ್ನೆಗಳು ಮುಂಬರುವಂತಹ ಯಾವುದೇ ರೀತಿಯ ಕೆಪಿಎಸ್ಸಿ ನೇಮಕಾತಿ ಆಗಿರುವಂತಹ ಎಫ್ಡಿಎ ಎಸ್ಡಿಎ ಪೊಲೀಸ್ ನೇಮಕಾತಿ ಶಿಕ್ಷಕರ ನೇಮಕಾತಿಗೆ ಅತಿ ಉಪಯುಕ್ತವಾಗಿದೆ ಅದು ಸರಳ ವಿವರಣೆಗಳ ಜೊತೆಗೆ ಆಲ್ ದಿ ಬೆಸ್ಟ್ ಇವು ಪ್ರಾಕ್ತನ ಆಧಾರಗಳು ಸರಿಯಾದ ಉತ್ತರ ಮೇಲಿನ ಎಲ್ಲ ಅಂದ್ರೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಎಲ್ಲವೂ ಕೂಡ ಪ್ರಾಕ್ತನ ಆಧಾರಗಳು ಸಂಶೋಧನೆ ಮತ್ತು ಉತ್ಪನ್ನಗಳಿಂದ ದೊರೆತಿರುವ ಶಾಸನ ನಾಣ್ಯ ಸ್ಮಾರಕಗಳು ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಡಿಕೆಗಳನ್ನು ಪ್ರಾಕ್ತನ ಆಧಾರಗಳೆಂದು ಕರೆಯುತ್ತೇವೆ ಫೋರ್ ಇಸ್ ದಿ ರೈಟ್ ಆನ್ಸರ್ ಭಾರತದ ಕರಾವಳಿಯು ಸುದೀರ್ಘವಾಗಿದ್ದು ಡ್ಯಾಶ್ ಕಿಲೋಮೀಟರ್ಗಳವರೆಗೆ ಹಬ್ಬಿಕೊಂಡಿದೆ 6,100 ಕಿಲೋಮೀಟರ್ ಪೂರ್ವ ಕರಾವಳಿಯು ಕೋರಮಂಡಲ ತೀರವೆಂದು ಪಶ್ಚಿಮದ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರವೆಂದು ಕರೆದಿದ್ದಾರೆ ಭಾರತದ ಕರಾವಳಿಯ 6,100 ಕಿಲೋಮೀಟರ್ ನಷ್ಟು ಸುದೀರ್ಘವಾಗಿ ಹಬ್ಬಿಕೊಂಡಿದೆ ವನ್ ಈಸ್ ದಿ ರೈಟ್ ಆನ್ಸರ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಪೂರ್ವದಲ್ಲಿ ಯಾವ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಪೋರ್ಚುಗಲ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಪೋರ್ಚುಗಲ್ನ ಪ್ರಧಾನಮಂತ್ರಿ ಆಗಿದ್ದರು ವನ್ ಈಸ್ ದಿ ರೈಟ್ ಆನ್ಸರ್ ಭೂತಾನ್ ದೇಶದ ಭಾಷೆ ಡ್ರಾಂಗ್ಕಾ ಆಫ್ಘಾನಿಸ್ತಾನ ಪುಷ್ತು ಭೂತಾನ್ ಡ್ರಾಂಕಾ ಕಾಂಬೋಡಿಯಾ ಖಮೇರ್ ಹಾಗೂ ಇಂಡೋನೇಷ್ಯಾ ಭಾಷಾ ಟೂ ಈಸ್ ದಿ ರೈಟ್ ಆನ್ಸರ್ ರೋಹನನು ತರಗತಿಯಲ್ಲಿ ಮೇಲಿನಿಂದ 5ನೇ ರ್ಯಾಂಕ್ನಲ್ಲಿದ್ದು ಕೆಳಗಿನಿಂದ 26ನೇ ರ್ಯಾಂಕ್ನಲ್ಲಿದ್ದರೆ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು 30 ನೋಡಿ ಮೇಲಿನಿಂದ 5ನೇ ರ್ಯಾಂಕ್ ಅಂದ್ರೆ ಅವನು 5ನೇ ಪ್ಲೇಸ್ ಕೆಳಗಿನಿಂದ 26ನೇ ರ್ಯಾಂಕ್ ಬಂದಾಗ ಅಲ್ಲಿ 26 5 31 ಅಂತ ನಾವು ತಿಳ್ಕೊಳ್ತೀವಿ ಆದರೆ ಅವನು 5ನೇ ಪ್ಲೇಸ್ ನಲ್ಲಿ ಇರೋದ್ರಿಂದ ಅದೇನಾಗುತ್ತೆ 30 ವಿದ್ಯಾರ್ಥಿಗಳಾಗುತ್ತೆ 4 ಈಸ್ ದಿ ರೈಟ್ ಆನ್ಸರ್ ಈ ಕೆಳಗೆ ಸೂಚಿಸಿದ ದರ್ಶನ ಸಂಪ್ರದಾಯವು ಪ್ರಕೃತಿ ಮತ್ತು ಪುರುಷ ಎಂಬ ಎರಡು ತತ್ವಗಳು ಸೃಷ್ಟಿಯ ಮೂಲದಲ್ಲಿವೆ ಎಂಬುದಾಗಿ ಹೇಳುತ್ತದೆ ಅದನ್ನು ಗುರುತಿಸಿ ಸಾಂಖ್ಯ ಯೋಗ ಪತಂಜಲಿ ನ್ಯಾಯ ಗೌತಮ ವೈಶೇಷಿಕ ಕಣಾದ ಸಾಂಖ್ಯ ಕಪಿಲ ಸೊ ಅಂದರೆ ಸಾಂಖ್ಯವನ್ನ ಬರೆದಿದ್ದು ಕಪಿಲ ಮಹರ್ಷಿಗಳು ಫೋರ್ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನ ಒಂದು ಪರಂಪರೆಯು ಸಾಯುಜ್ಯ ಅಥವಾ ಪರಮಾತ್ಮನಲ್ಲಿ ಒಂದಾಗುವುದು ಅಂತಿಮ ಗುರಿಯಾಗಿದೆ ಎಂದಿದೆ ಅದನ್ನು ಗುರುತಿಸಿ ದ್ವೈತ ದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು ಪ್ರತಿಪಾದಿಸಿದರು ಜಡ ಅಂದ್ರೆ ಪ್ರಪಂಚ ಆತ್ಮ ಅಂದ್ರೆ ಜೀವಾತ್ಮ ದೇವರು ಅಂದ್ರೆ ಪರಮಾತ್ಮ ಎಂಬ ಮೂರು ಪ್ರಧಾನ ಅಂಶಗಳನ್ನೊಳಗೊಂಡ ಅಂದ್ರೆ ಜಡ ಆತ್ಮ ದೇವರು ಎಂಬ ಮೂರು ಪ್ರಧಾನ ಅಂಶಗಳನ್ನೊಳಗೊಂಡ ದ್ವೈತ ಸಿದ್ಧಾಂತದಲ್ಲಿ ಜೀವಾತ್ಮ ಮತ್ತು ಜಡ ಪರಮಾತ್ಮನ ಅಧೀನವಾಗಿವೆ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ತಿಳಿಸಲಾಗಿದೆ ಟೂ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಸಂಬಂಧ ತಪ್ಪಾದ ಹೋಲಿಕೆಯನ್ನ ಹೊಂದಿದೆ ಜೀವಸತ್ವ ಡಿ ತಕ್ಕ ಹೆಪ್ಪುಗಟ್ಟಲು ಈ ಹೋಲಿಕೆ ತಪ್ಪಾಗಿದೆ ಇನ್ನು ಜೀವಸತ್ವ ಎ ಕಣ್ಣುಗಳ ರಕ್ಷಣೆ ಜೀವಸತ್ವ ಬಿ ನರವ್ಯೂಹ ಮತ್ತು ಜೀರ್ಣಾಂಗ ವ್ಯೂಹದ ಚಟುವಟಿಕೆ ಜೀವಸತ್ವ ಸಿ ಹಲ್ಲು ಮತ್ತು ವಸಡುಗಳ ರಕ್ಷಣೆ ಜೀವಸತ್ವ ಕೆ ಸಾಮಾನ್ಯವಾಗಿ ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡುವಂತಹ ಜೀವಸತ್ವ ಫೋರ್ ಈಸ್ ದಿ ರೈಟ್ ಆನ್ಸರ್ ಕ್ಷಯ ರೋಗವು ಈ ರೋಗಾಣುವಿನಿಂದ ಹರಡುತ್ತದೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಕ್ಷಯ ರೋಗ ಹರಡಲಿಕ್ಕೆ ಕಾರಣವಾಗುವಂತಹ ಒಂದು ಬ್ಯಾಕ್ಟೀರಿಯಾ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಪ್ಲಾಸ್ಮೋಡಿಯಂನಿಂದ ಮಲೇರಿಯಾ ಚಿಕ್ವಿಯಿಂದ ಚಿಕನ್ ಗುನ್ಯಾ ಹಾಗೂ ಇನ್ಫ್ಲುಯೆನ್ಸಾ ಅದು ಜ್ವರಕ್ಕೆ ಸಹ ಕಾರಣವಾಗಿರುವಂತಹ ವೈರಸ್ ಒನ್ ಈಸ್ ದಿ ರೈಟ್ ಆನ್ಸರ್ ವಿಡಿಯೋ ಕ್ಯಾಮರಾದಂತಹ ಮಲ್ಟಿ ಮೀಡಿಯಾ ಉಪಕರಣಗಳನ್ನು ಜೋಡಿಸಲು ಉಪಯೋಗಿಸುವ ಮಾಪಕ ಯುಎಸ್ಬಿ ವಿಡಿಯೋ ಕ್ಯಾಮರಾದಂತಹ ಮಲ್ಟಿಮೀಡಿಯಾ ಉಪಕರಣಗಳನ್ನು ಜೋಡಿಸಲು ಯುಎಸ್ಬಿಯನ್ನ ಬಳಸುವರು ಫೋರ್ ಈಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಸ್ಪ್ರೆಡ್ಶೀಟ್ಗೆ ಸಂಬಂಧಿಸಿದೆ ವರ್ಕ್ ಬುಕ್ ಒಂದು ದಾಖಲೆ ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಹಾಳೆಗಳಿರುತ್ತದೆ ಇದು ಸ್ಪ್ರೆಡ್ಶೀಟ್ಗೆ ಸಂಬಂಧಿಸಿದ್ದು ಒನ್ ಈಸ್ ದಿ ರೈಟ್ ಆನ್ಸರ್
ಡಾಕ್ಟರ್ ವಿ ಕುರಿಯನ್ ಡ್ಯಾಶ್ ಕ್ಷೇತ್ರದಲ್ಲಿ ಪ್ರಸಿದ್ಧಿ. ಹೈನುಗಾರಿಕೆ ಆಪರೇಷನ್ ಫ್ಲಡ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಕ್ಷೀರ ಕ್ರಾಂತಿಯನ್ನು 1970ರಲ್ಲಿ ಆರಂಭಿಸಲಾಯಿತು. ವರ್ಗೀಸ್ ಕುರಿಯನ್ ರವರನ್ನು ಶ್ವೇತ ಕ್ರಾಂತಿಯ ಪಿತಾಮಹ ಎನ್ನುವರು. ಒನ್ ಈಸ್ ದಿ ರೈಟ್ ಆನ್ಸರ್. ವಿಶ್ವವಿಖ್ಯಾತ ಅಜಂತಾ ಗುಹೆಗಳು ಇರುವ ರಾಜ್ಯ ಮಹಾರಾಷ್ಟ್ರ. ವಿಶ್ವವಿಖ್ಯಾತ ಅಜಂತಾ ಮತ್ತು ಎಲ್ಲೋರ ಗುಹೆಗಳು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿವೆ. ಬಂಡೆಯಲ್ಲಿ ಕೊರೆದ ಬೌದ್ಧ ಸ್ಮಾರಕಗಳು ಇವು ಜಾತಕ ಕಥೆ ಹೊಂದಿವೆ. ಟೂ ಈಸ್ ದಿ ರೈಟ್ ಆನ್ಸರ್. ಪರಾಗಸ್ಪರ್ಶವನ್ನು ಈ ಕೆಳಗಿನ ಯಾವುದು ಅತ್ಯುತ್ತಮವಾಗಿ ವ್ಯಾಖ್ಯಾನಿಸುತ್ತದೆ? ಪರಾಗಕೋಶದಿಂದ ಶಲಾಕಾಗ್ರಕ್ಕೆ ಪರಾಗ ಕಣಗಳ ವರ್ಗಾವಣೆಯೇ ಪರಾಗಸ್ಪರ್ಶ. ಪರಾಗಸ್ಪರ್ಶ ಕ್ರಿಯೆ ಎಂದರೆ ಕೇಸರದ ಪರಾಗ ಚೀಲದಲ್ಲಿರುವ ಪರಾಗ ರೇಣುಗಳು ಹೆಣ್ಣು ಜನನಾಂಗದ ಶಲಾಕೆಯ ತುದಿಯಾದ ಶಲಾಕಾಗ್ರವನ್ನು ತಲುಪುವುದು. ಹೂವಿನಿಂದ ಬೀಜ ಉತ್ಪತ್ತಿಯಾಗಬೇಕಾದರೆ ಎರಡು ಹಂತ ಕ್ರಮಿಸಬೇಕು. ಒಂದನೇ ಹಂತವೇ ಪರಾಗಸ್ಪರ್ಶ ಕ್ರಿಯೆ, ಎರಡನೇ ಹಂತ ಗರ್ಭಧಾರಣೆ. ಟೂ ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡ ಮೊದಲ ಭಾರತೀಯ ನಟಿ ನರ್ಗೀಸ್ ದತ್. ನರ್ಗೀಸ್ ದತ್ ಅವರು 1970ರ ದಶಕದಲ್ಲಿ ದಿ ಸ್ಪೇಟಿಕ್ ಸೊಸೈಟಿ ಆಫ್ ಇಂಡಿಯಾದ ಮೊದಲ ಪೋಷಕರಾಗಿ ಆಯ್ಕೆಯಾಗಿದ್ದರು. ಈ ಸಂಸ್ಥೆಯಿಂದ ಅವರು ಸಾಮಾಜಿಕ ಕಾರ್ಯಕ್ರಮಗಳಿಂದ ತನ್ನ ಗುರುತನ್ನು ಪಡೆದು 1989ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾದರು. ಟೂ ಈಸ್ ದಿ ರೈಟ್ ಆನ್ಸರ್. ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಸ್ಥಾಪಿತವಾಗಿರುವ ಸ್ಥಳ ತಿರುವನಂತಪುರಂ. ಭಾರತದ ಉಪಗ್ರಹ ಕಾರ್ಯಕ್ರಮಕ್ಕಾಗಿ ರಾಕೆಟ್ ಮತ್ತು ಬಾಹ್ಯಾಕಾಶ ವಾಹನಗಳ ಮೇಲೆ ಕೇಂದ್ರೀಕರಿಸುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ದಟ್ ಈಸ್ ಇಸ್ರೋ. ಇದರ ಪ್ರಮುಖ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರವೇ ವಿಕ್ರಮ್ ಸಾರಾಭಾಯಿ ಸ್ಪೇಸ್ ಸೆಂಟರ್, VSSC. ಇದು ಭಾರತದ ಕೇರಳ ರಾಜ್ಯದ ತಿರುವನಂತಪುರಂನಲ್ಲಿದ್ದು 1963ರಲ್ಲಿ ಸ್ಥಾಪಿಸಲಾಗಿದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಬೆಳಕು ಡ್ಯಾಶ್ನಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತದೆ. ನಿರ್ವಾತ. ನಿರ್ವಾತದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು. ಹಾಗೆಯನ್ನು ಕೂಡ ಗಾಳಿಯನ್ನು ಕೂಡ ಬೆಳಕಿನ ವೇಗ ಅತ್ಯಂತ ಹೆಚ್ಚು, 300,000 ಕಿಲೋಮೀಟರ್. ಸೊ ಟೂ ಈಸ್ ದಿ ರೈಟ್ ಆನ್ಸರ್. ಸೊ ನೀರಿನಲ್ಲಿ 2.258 × 10⁸ ಮೀಟರ್, ಎಣ್ಣೆಯಲ್ಲಿ 2.04 × 10⁸ ಮೀಟರ್, ಹಾಗೂ ಗಾಜಿನಲ್ಲಿ 2 × 10⁸, ಸೈಲಾನ್ನಲ್ಲಿ 1.96 × 10⁸ ಮೀಟರ್. ಸೊ ಟೂ ಈಸ್ ದಿ ರೈಟ್ ಆನ್ಸರ್. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಯು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಮಾನವ ಹಕ್ಕುಗಳ ರಕ್ಷಣೆ. ಅಮ್ನೆಸ್ಟಿ ಅಂತಾರಾಷ್ಟ್ರೀಯ ಸಂಸ್ಥೆಯು ಯುನೈಟೆಡ್ ಕಿಂಗ್ಡಮ್ನ ಲಂಡನ್ನಲ್ಲಿದೆ. 1961ರಲ್ಲಿ ಸ್ಥಾಪಿಸಲಾಗಿದ್ದು ಇದು ಮಾನವ ಹಕ್ಕುಗಳ ರಕ್ಷಣೆಗಾಗಿ ಕಾರ್ಯನಿರ್ವಹಿಸುತ್ತದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನಗರವನ್ನು ವಿದ್ಯುನ್ಮಾನ ನಗರ ಎಂದು ಕರೆಯುತ್ತಾರೆ? ಬೆಂಗಳೂರು. ಬೆಂಗಳೂರು ನಗರವು ಭಾರತದಲ್ಲಿ ಎಲೆಕ್ಟ್ರಾನಿಕ್ ಕೈಗಾರಿಕೋತ್ಪನ್ನದ ಉದ್ಯಾನವನ್ನು ಹೊಂದಿರುವ ದೇಶದ ಏಕೈಕ ನಗರ. ಇದನ್ನು ಸಿಲಿಕಾನ್ ಸಿಟಿ ಎಂತಲೂ ಕರೆಯುವರು. ಫೋರ್ ಈಸ್ ದಿ ರೈಟ್ ಆನ್ಸರ್. ಬಾಸ್ಕೆಟ್ಬಾಲ್ ಆಟದ ಪ್ರತಿ ಬದಿಯಲ್ಲಿ ಎಷ್ಟು ಆಟಗಾರರು ಆಡುತ್ತಾರೆ? 5. ಬಾಸ್ಕೆಟ್ಬಾಲ್ ಆಟದ ಪ್ರತಿ ಬದಿಯಲ್ಲಿ 5 ಆಟಗಾರರ ಗುಂಪಾಗಿರುತ್ತದೆ. ಬಾಸ್ಕೆಟ್ಬಾಲ್ನಲ್ಲಿ ಬಳಸುವ ಪದಗಳು ಬಾಲ್ ಬಾಸ್ಕೆಟ್, ಬಾಕ್ಸಿಂಗ್, ಡ್ರಿಲ್ಲಿಂಗ್, ಫ್ರೀ ಥ್ರೋ, ಹೆಲ್ಡ್ ಬಾಲ್, ಹೋಲ್ಡಿಂಗ್, ಜಂಪ್ ಬಾಲ್, ಮಲ್ಟಿಪಲ್ ಥ್ರೋ, 5 ಆಟ್. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯವರು ಲೋಕಸಭೆಯನ್ನು ಈ ಕೆಳಗಿನ ಯಾವ ಆಧಾರದ ಮೇಲೆ ವಿಸರ್ಜಿಸಬಹುದು? ಪ್ರಧಾನಿಯ ಸಲಹೆ ಆಧಾರದ ಮೇಲೆ ವಿಸರ್ಜಿಸಬಹುದು. ಸಂವಿಧಾನದ ವಿಧಿ 85ರ ಪ್ರಕಾರ ರಾಷ್ಟ್ರಪತಿಗಳು ಪ್ರಧಾನಿಯವರ ಸಲಹೆಯಂತೆ ಲೋಕಸಭೆಯನ್ನು ವಿಸರ್ಜಿಸಬಹುದು. 4 ಈಸ್ ದಿ ರೈಟ್ ಆನ್ಸರ್. ಜೀವಸತ್ವ ಸಿ ಇದರ ರಾಸಾಯನಿಕ ಹೆಸರೇನು? ಆಸ್ಕಾರ್ಬಿಕ್ ಆಮ್ಲ. ಜೀವಸತ್ವ ಸಿಯ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ. 3 ಈಸ್ ದಿ ರೈಟ್ ಆನ್ಸರ್. ಸಸ್ಯಗಳು ಪ್ರೋಟೀನ್ ಅನ್ನು ಡ್ಯಾಶ್ನಿಂದ ಸಂಯೋಜಿಸಿಕೊಳ್ಳುತ್ತವೆ. ಅಮೈನೋ ಆಮ್ಲಗಳ ಮೂಲಕ. ಸಸ್ಯಗಳು ಪ್ರೋಟೀನ್ ಅನ್ನು ಅಮೈನೋ ಆಮ್ಲಗಳ ಮೂಲಕ ಸಂಯೋಜಿಸಿಕೊಳ್ಳುತ್ತವೆ. 4 ಈಸ್ ದಿ ರೈಟ್ ಆನ್ಸರ್. ಟ್ರಿಪ್ಸ್ ಅಂದರೆ ಬೌದ್ಧಿಕ ಆಸ್ತಿ ಹಕ್ಕುಗಳ ವ್ಯಾಪಾರ ಸಂಬಂಧಿತ ಅಂಶ. TRIPS.
ಈ ಒಪ್ಪಂದವನ್ನು ನಿರ್ವಹಿಸುತ್ತವೆ. ವಿಶ್ವ ವ್ಯಾಪಾರ ಸಂಸ್ಥೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಈ ಒಪ್ಪಂದವನ್ನು ಟ್ರಿಪ್ಸ್ ನಿರ್ವಹಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಮುಖ್ಯಮಂತ್ರಿಗಳ ಸ್ಥಾನ ಪ್ರಧಾನಿ ಸ್ಥಾನಕ್ಕೆ ಸದೃಶವಾದದ್ದು. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.